ನಮಸ್ಕಾರ ವೀಕ್ಷಕರ. ನಮಸ್ಕಾರ ಸರ್. ನೀವು ಹೋದ ಸರಿ ತಾಯಿ ಮಗಗೆ ದೂರ ದೂರ ಇದ್ದರೆ ಅದನ್ನು ಮತ್ತೆ ಒಂದು ಮಾಡೋವಂಥದ್ದು, ಹೌದು, ಅದು ಎಷ್ಟೇ ದೂರ ಇರಲಿ ಅದನ್ನು ಸರಿ ಮಾಡೋಕ್ಕೆ ಬರುತ್ತೆ, ಮತ್ತು ಅವ್ರಿಗೆ ನಾವು ಹೋಗೇನು ಕೊಡಂಗೂ ಇಲ್ಲ ಹೊಟ್ಟೆಗೆ, ಹಾಗೇ ಒಂದು ನಮ್ಮಲ್ಲಿ ಗೊತ್ತಿರೋ ಜ್ಞಾನದಿಂದ ಅದನ್ನು ಸರಿ ಮಾಡೋ ಶಕ್ತಿ ಐತೆ ಅಂತ. ಸಪೋಸ್ ಸುಮಾರು ಈಗ ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿರ ಮಧ್ಯೆ ಸಾಕಷ್ಟು ವೈಮನಸ್ಸು ಜಾಸ್ತಿ ಹೆಚ್ಚಾಗ್ತಾ ಇದೆ. ಸಣ್ಣ ಪುಟ್ಟ ವಿಚಾರ, ಏನು ದೊಡ್ಡ ವಿಚಾರ ಅಲ್ಲ, ಸಣ್ಣ ಪುಟ್ಟ ಬಿಟ್ಟು ಹೋಗೋ ಲೆಕ್ಕಕ್ಕೆ ಯೋಚನೆ ಮಾಡ್ತಾರೆ. ಕೆಲವು ಡೈವರ್ಸ್ಗಳು ಸುಮಾರು ಜನ ಅಪ್ಲೈ ಮಾಡ್ತಾವ್ರೆ, ಡೈವರ್ಸ್ ಕೇಸ್ಗಳು ನೋಡಿದ್ರೆ ಹೆಚ್ಚಾಗಿ ಆಗ್ತಾ ಇದೆ ಈಗ. ಹೌದು. ಸೊ ಈ ಥರ ಒಂದು ಗಂಡ ಹೆಂಡತಿ ಸಂಬಂಧ ಮತ್ತು ಒಂದು ಮಾಡುವಂಥದ್ದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಏನಾದರೂ ಬೇರೆ ವಿಚಾರಗಳಿದ್ರೆ ತಿಳಿಸಿ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪರಿಹಾರಗಳಿದ್ದಾವ ತಿಳಿಸ್ಕೊಡಿ. ಖಂಡಿತ ಅರವಿಂದ್ ಸರ್, ಈಗ ಆಗಿನ ಕಾಲದಲ್ಲಿ ಆಗಿದ್ರೆ ತುಂಬ ಅನ್ಯೋನ್ಯತೆ ಇತ್ತು. ಒಬ್ರು ಒಬ್ರು ಕಂಡ್ರೆ ತುಂಬ ಪ್ರೀತಿ ವಿಶ್ವಾಸ, ಒಬ್ಬರ ಮೇಲೆ ಇನ್ನೊಬ್ಬರಿಗೆ ನಂಬಿಕೆ ಜಾಸ್ತಿ, ನಂಬಿಕೆ ಇತ್ತು. ಯಾರು ಏನೇ ಬಂದರೂ ಚಾಡಿ ಹೇಳಿದ್ರು ಅವರಿಬ್ಬರಲ್ಲಿ ಅಷ್ಟು ಅನ್ಯೋನ್ಯತೆ ಇತ್ತು, ಯಾವುದೇ ರೀತಿ ಒಂದು ಭಯ ಇತ್ತು, ಯಾವುದೇ ರೀತಿ ಸಮಸ್ಯೆಗಳು ಬಂದ್ರೂ ಅವರಿಬ್ಬರು ಸೇರಿ ಅದನ್ನು ಎದುರಿಸ್ತಾ ಇದ್ರು. ಹೌದು. ಆದರೆ ಈಗಿನ ಕಾಲದಲ್ಲಿ ಆ ಥರ ಇಲ್ಲ. ಅಂದರೆ ಈಗ ನಮ್ಮಲ್ಲಿ ಬರೋವಂಥ ಭಕ್ತರು ಯಾವ ರೀತಿ ಬರ್ತಾರೆ ಅಂತ ಹೇಳಿದ್ರೆ, ಅತ್ತೆಯಿಂದ ಸಮಸ್ಯೆ ಇಲ್ಲ, ಗಂಡ ಈ ರೀತಿ, ಅಂದರೆ ಇವರಲ್ಲಿ ಇರೋವಂಥ ತಪ್ಪುಗಳನ್ನು ಇವ್ರು ಹೇಳಲ್ಲ, ಅವರಿಂದ ಈ ಥರ ಎಲ್ಲ ತೊಂದರೆ ಆಗ್ತಾ ಇದೆ, ಅವರೇ ನಮಗೆ ಶತ್ರುಗಳಾಗಿದ್ದಾರೆ, ಹಾಗೆ ಹೀಗೆ ಅಂತ ಇದನ್ನೇ ಹೇಳ್ಕೊಂಡು ಹೋಗ್ತಾರೆ. ಈ ಥರ ಸಮಸ್ಯೆಗಳೆಲ್ಲ ಜಾಸ್ತಿ. ಇದಕ್ಕೆಲ್ಲ ಪರಿಹಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಅನ್ಯೋನ್ಯತೆ ಅನ್ನೋದು ಬರೀ ಗಂಡ ಹೆಂಡತಿ ಮಾತ್ರ ಅಲ್ಲ, ಅತ್ತೆ ಮಾವ ಮೈದನ ಇರ್ಬೋದು, ಮನೆಯಲ್ಲಿ ಒಟ್ಟು ಕುಟುಂಬ ಯಾರೇ ಇದ್ರೂ ಒಟ್ಟು ಕುಟುಂಬ ಅನ್ಯೋನ್ಯತೆಯಾಗಿರಬೇಕು. ಅಥವಾ ಗಂಡ ಇನ್ನೊಂದು ಸಂಬಂಧ ಮಾಡಿ ಇವ್ರಿಗೆ ಅನ್ಯಾಯ ಮಾಡ್ತಾ ಇದ್ರು, ಅಥವಾ ಹೆಂಡತಿ ಇನ್ನೊಂದು ಇದ್ರಲ್ಲಿ ಹೋಗಿ ಸಂಪರ್ಕಕ್ಕೆ ಹೋಗಿ ಇಲ್ಲಿ ಸಮಸ್ಯೆ ಆಗಿದ್ರು ಮನೆಗೆ, ಇದ್ರ ಬಗ್ಗೆ ವಿಡಿಯೋ ಬಹಳಷ್ಟು ಇದಾಗಲೇ ನಾವು ಮಾಡಿದ್ದೀವಿ. ಹೌದು. ಸೊ ಈ ಥರ ಎಲ್ಲ ಸಮಸ್ಯೆಗಳು ಯಾವ ಥರ ಪರಿಹಾರ ನಾವು ಮಾಡ್ತೀವಿ ಅಂದರೆ, ಇದಕ್ಕೆಲ್ಲ ಒಂದು ಬಹಳ ವಿಶೇಷವಾದಂಥ ಶಕ್ತಿಯುತವಾದಂಥ ಮೂಲಿಕೆ ಇದೆ. ಏನು ಅಂತ ಹೇಳಿದ್ರೆ, ಸರ್ವಾಕರ್ಷಣ ಪಾತಾಳ ಮೋಹಿನಿ ಮೂಲಿಕೆ ಅಂತ ಅದರ ಹೆಸರು. ಓಕೆ. ಇದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಋಷಿಕೇಶ್. ಓಕೆ. ಋಷಿಕೇಶ್ ಅನ್ನೋಂಥ ಒಂದು ಜಾಗದಲ್ಲಿ ಅದು ನಮ್ಮ ಒಂದು ಅಂದರೆ ಒಂದು ಜಪದ ಸ್ಥಾನ. ಆ ಋಷಿಕೇಶದಲ್ಲೇ ನಾವು ಜಾಸ್ತಿಯಾಗಿ ಇದ್ವಿ. ಅಲ್ಲಿನ ಒಂದು ಕೆಲವೊಂದು ಭಾಗಗಳಲ್ಲಿ ಅಲ್ಲಿಡ್ತಕ್ಕಂಥ ಋಷಿ ಮುನಿಗಳು, ಇಡೀ ನೀವು ಇಂಡಿಯಾ ಅಲ್ಲ ಯಾವುದೇ ದೇಶದಲ್ಲಿ ಹೋದ್ರೂ ಅಲ್ಲಿಡ್ತಕ್ಕಂಥ ಒಂದು ಋಷಿ ಮುನಿಗಳು ಎಲ್ಲೂ ಇಲ್ಲ, ಎಲ್ಲೂ ಸಿಗಲ್ಲ. ಅಲ್ಲಿ ನಾಗಸಾಧುಗಳಿದ್ದಾರೆ, ಋಷಿ ಮುನಿಗಳಿದ್ದಾರೆ, ಈಗಲೂ ಕೂಡ ಬಹಳ ತಪಸ್ವಿಗಳಿದ್ದಾರೆ ಅಂತ ಹೇಳಿದ್ರೆ ಅದು ಋಷಿಕೇಶ್, ಹರಿದ್ವಾರ, ಕೇದಾರನಾಥ್, ಬದ್ರಿನಾಥ್ ಇಂಥ ಪ್ರದೇಶದಲ್ಲಿ ಮಾತ್ರ. ಇಂಥ ಒಂದು ವ್ಯಕ್ತಿಗಳ, ಇಂಥ ಒಂದು ದೈವ ಮಾನವರ ಒಂದು ಸಂಪರ್ಕದಲ್ಲಿ ಇದ್ದು ಅಲ್ಲಿನ ಒಂದು ಸಿಗುವಂಥ ಶಕ್ತಿಯುತವಾದಂಥ ಮೂಲಿಕೆ. ಅಂದರೆ ಇಲ್ಲಿ ಯಾವುದೋ ಒಂದು ಅಂಗಡಿಯಿಂದ ಅಥವಾ ಯಾವುದೋ ಒಂದು ಜಾಗದಿಂದ ದುಡ್ಡು ಕೊಟ್ಟು ತೊಗೊಂಬರೋವಂಥ ಮೂಲಿಕೆಗಳು ಅಲ್ಲಿ ಸಿಗಲ್ಲ. ಓಕೆ. ಅಲ್ಲೆಲ್ಲ ಏನು ಅಂತ ಹೇಳಿದ್ರೆ, ಆ ಒಂದು ವ್ಯಕ್ತಿಗಳು ಅಂತ ನಾವೇನು ಹೇಳಿದ್ದೀವಿ ಋಷಿ ಮುನಿಗಳು, ಅವರು ಹೇಳಿರುವಂಥ ಕೆಲವೊಂದು ಮರಗಳನ್ನು, ಕೆಲವೊಂದು ವೃಕ್ಷಗಳನ್ನು ಇಂಥ ಜಾಗದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಬಹಳಷ್ಟು ಕಷ್ಟಕರವಾದಂಥ ಜಾಗ ಆಗಿರುತ್ತೆ. ಅಂಥ ಜಾಗದಲ್ಲಿ ಒಂದು ಮರ ಇರುತ್ತೆ, ಅಂದರೆ ಬೆಟ್ಟ ಪಾತಾಳ ಇಂಥ ಪ್ರದೇಶದಲ್ಲಿ, ಅಂಥದ್ರಲ್ಲಿ ಈ ಒಂದು ವೃಕ್ಷ ಇದೆ. ಆ ವೃಕ್ಷದಿಂದ ನಾವು ಮೇಲ್ಗಡೆ ಮರ ಮೇಲ್ಗಡೆ ಹತ್ತಿ ಅದನ್ನೆಲ್ಲ ಕೆಲವೊಂದು ಮುರ್ಕೊಂಡು ಇಷ್ಟು ಕೆಜಿ ಅನ್ನೋವಂಥದ್ದು ಒಂದು ಲೆಕ್ಕ ಇರುತ್ತೆ. ಓಕೆ. ಅಷ್ಟು ಕೆಜಿ, ಅಷ್ಟು ಗ್ರಾಮ್, ಅಷ್ಟು ತೂಕ ಮಾತ್ರ ನಾವು ತೊಗೊಂಬರ್ಬೇಕು. ಸುಮಾರು ನಾವು ಹೋದ ಸಲ ಹೋದಾಗ ಒಂದು 8 kg 300 g ಅಷ್ಟು ಆ ಮೂಲಿಕೆಗಳನ್ನು ತೊಗೊಂಬಂದ್ವಿ. ಅದು ಅವರ ಒಂದು, ಅವ್ರು ಯಾವ ಒಂದು ಮರ ಹೇಳಿದ್ರು ಅದರಿಂದ ಏನೇನು ಪ್ರಯೋಜನಗಳಾಗತ್ತೆ ಅದನ್ನೆಲ್ಲ ತಿಳ್ಕೊಂಡು ಅದರ ಬಗ್ಗೆ ಬಹಳಷ್ಟು ಅಧ್ಯಯನಗಳನ್ನೆಲ್ಲ ಮಾಡಿ ತೊಗೊಂಬಂದ್ವಿ. ಈ ಒಂದು ಮೂಲಿಕೆಗಳಿಂದ ಕೆಲವೊಂದು ಮನೆಗಳಲ್ಲಿ ಈಗಾಗಲೇ ಸಮಸ್ಯೆಗಳು ಕ್ಲಿಯರ್ ಆಗಿ ನೆಮ್ಮದಿಯಾಗಿದ್ದಾರೆ. ಅದು ಒಂದು ಕಡೆ ಖುಷಿ. ಯಾಕೆ ಅಂತ ಹೇಳಿದ್ರೆ 1000 kilometers ಅಷ್ಟು ನಾವು ಹೋಗಿ ಅಲ್ಲಿ ಅಲ್ಲಿನ ಒಂದು ಜಪ ತಪಗಳನ್ನೆಲ್ಲ ಮುಗಿಸಿ ಅಲ್ಲಿರ್ತಕ್ಕಂಥ ದೈವ ಮಾನವ ರೂಪದಲ್ಲಿ ಇರ್ತಕ್ಕಂಥ ಋಷಿ ಮುನಿಗಳಾಗಿರ್ಬೋದು, ನಾಗಸಾಧುಗಳ ಹತ್ರ ಎಲ್ಲ ಸಂಪರ್ಕ ಮಾಡಿ
ಅವ್ರು ಹೇಳಿರ್ತಕ್ಕಂಥ ಇಂಥ ಒಂದು ಶಕ್ತಿಯುತವಾದಂಥ ಮೂಲಿಕೆಗಳನ್ನೆಲ್ಲ ತೊಗೊಂಬಂದು ಇಲ್ಲಿ ಅದ್ರ ಕೆಲಸ ಆಯಿತು ಅಂತ ಹೇಳಿದ್ರೆ ಅಷ್ಟು ಖುಷಿ ಇನ್ನೊಂದಿಲ್ಲ, ಅಷ್ಟು ಸಂತೋಷ ಆಗುತ್ತೆ. ಈ ಒಂದು ಮರದ ಒಂದು ಶಕ್ತಿ ಏನು ಅಂತ ಹೇಳಿದ್ರೆ, ಈ ಮರದ ಬುಡದ ಕೆಳಗಡೆ ಯಕ್ಷಿಣಿಯರು ಇರ್ತಾರೆ ಅನ್ನೋಂಥದ್ದು. ಅವರು ಜಾಗೃತವಾಗುವಂಥದ್ದು ಯಾವಾಗ ಅಂತ ಹೇಳಿದ್ರೆ ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಅಥವಾ ಗ್ರಹಣ ಸಮಯದಲ್ಲಿ ಅವರು ಮೇಲುಗಡೆ ಬರ್ತಾರೆ, ಅಂದ್ರೆ ಮರದ ಹತ್ರ ಬರ್ತಾರೆ. ಮರದ ಹತ್ರ ಬಂದು ಅಲ್ಲಿ ಅವರ ಒಂದು ಸಂಚಾರ ಎಲ್ಲ ಮಾಡಿ ಮತ್ತೆ ಪಾತಾಳಕ್ಕೆ ಹೋಗ್ತಾರೆ. ಅದಕ್ಕೆ ಈ ಒಂದು ಮೂಲಿಕೆ ಹೆಸರು ಪಾತಾಳ ಮೋಹಿನಿ ವೃಕ್ಷ, ಮೋಹಿನಿ ಮೂಲಿಕೆ ಅಂತ. ಇಲ್ಲಿ ಎಷ್ಟು ಸಿದ್ಧಿ ಸಾಧಕರಿದ್ದಾರೆ ಆ ಒಂದು ಪ್ರದೇಶದಲ್ಲೂ ಕೂಡ ಅಷ್ಟೇ ಸಿದ್ಧಿ ಸಾಧಕರು, ಅವರೆಲ್ಲರೂ ಕೂಡ ಈ ಒಂದು ವೃಕ್ಷದ ಒಂದು ಪ್ರಯೋಜನ ಪಡೀತಾ ಇರ್ತಾರೆ. ಇದನ್ನ ತಗೊಂಬಂದು ನಮ್ಮ ಕೆಲವೊಂದು ಪ್ರಯೋಗಗಳಿಗೆ ನಾವು ಹೆಂಗ್ ಬಳಸ್ತೀವಿ ಅಂತ ಹೇಳಿದ್ರೆ, ಮೊದಲೇದಾಗಿ ಇದನ್ನ ತಗೊಂಡು ಬಂದ ಮೇಲೆ ಇಷ್ಟು ಜಪ ಇಷ್ಟು ಅನುಷ್ಠಾನ ಅನ್ನೋದಿರುತ್ತೆ. ಅದಾದ ನಂತರ ನಾವು ಇದನ್ನ ಪ್ರಯೋಗ ಮಾಡ್ತೀವಿ. ಯಾರ ಮನೆಯಲ್ಲಿ ಸಮಸ್ಯೆಗಳಿರುತ್ತೆ, ಗಂಡ ಹೆಂಡತಿ ದೂರ ಆಗಿರ್ಬೋದು ಅಥವಾ ಅತ್ತೆ ಮಾವನಿಂದ ಸಮಸ್ಯೆ ಇರ್ಬೋದು ಅಥವಾ ಸೊಸೆಯಿಂದ ಅವರಿಗೆ ಸಮಸ್ಯೆ ಅಥವಾ ಸೊಸೆಗೆ ಸಮಸ್ಯೆ ಆಗೋದು, ಈ ತರ ಒಬ್ಬರಿಂದ ಒಬ್ಬರಿಗೆ ಯಾರಿಗೆ ಸಮಸ್ಯೆ ಆಗಿರುತ್ತೆ ಅಂತ ಮನೆಗೆ ಈ ಒಂದು ಮೂಲಿಕೆಯನ್ನ ಇಡುವಂಥದ್ದು. ಈ ಮೂಲಿಕೆ ತಗೊಂಡೋಗಿ ಒಂದು ಜಾಗದಲ್ಲಿ ನಾವು ಹೇಳಿರುವಂತ ಜಾಗದಲ್ಲಿ ಇಟ್ಟು ಅದರ ಆರಾಧನೆ, ಚಿಕ್ಕ ಮಟ್ಟದಲ್ಲಿ ಒಂದು ಜಪ. ಇದನ್ನ ಯಾರು ಮಾಡಿದ್ರು ಕೂಡ ಅಲ್ಲಿ ಮನೆ ಒಳಗಡೆ ಇರತಕ್ಕಂಥ ವಾತಾವರಣ ಸಂಪೂರ್ಣ ಬದಲಾವಣೆ ಆಗುತ್ತೆ. ಅಂದ್ರೆ ಮೊದಲೇದಾಗಿ ಸುಮ್ಮನೆ ತುಂಬಾ ಕಿತ್ತಾಡ್ಕೊಳ್ಳುವಂತ ಒಂದು ಜನ, ನಂತರ ಪ್ರೀತಿ ವಿಶ್ವಾಸ, ತುಂಬಾ ಖುಷಿಯಾಗಿ ಬರೀ ನಗ್ನಗ್ತಾ ಇರತಕ್ಕಂಥ ಮಾತುಗಳು, ಈ ರೀತಿ ಎಲ್ಲ ಒಂದು ವಾತಾವರಣ ಬದಲಾವಣೆ ಆಗುತ್ತೆ. ಇದು ಶಾಶ್ವತವಾಗಿ ಇರುತ್ತೆ. ಈ ಮೂಲಿಕೆಯ ಶಕ್ತಿ ಅಂತದ್ದು, ಇದರ ಒಂದು ಹೋಮ ಅಂತೂ ಮಾಡಿದ್ರೆ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಇದರ ಶಕ್ತಿ ತಗಲುತ್ತೆ ಅಂತ ಆ ಒಂದು ಇದರ ಒಂದು ಪುರಾಣದಲ್ಲಿದೆ, ಇದರ ಒಂದು ಇತಿಹಾಸದಲ್ಲಿದೆ. ಆಗಿನ ಕಾಲದಲ್ಲಿ ಗಂಧರ್ವರು ಇದನ್ನ ಯೂಸ್ ಮಾಡ್ತಾ ಇದ್ರು, ಉಪಯೋಗ ಮಾಡ್ತಾ ಇದ್ರು. ನಂತರ ಈಗಿನ ಒಂದು ಕೆಲವೇ ಕೆಲವು ಋಷಿ ಮುನಿಗಳಿಗೆ ಮಾತ್ರ ಇದ್ರದ್ದು ಗೊತ್ತಿರುವಂಥದ್ದು. ಈ ಕರ್ನಾಟಕ ಈ ಬೆಂಗಳೂರಲ್ಲಿ ಅಂತೂ ಯಾರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ. ಸೊ ಹಾಗಾಗಿ ಅಂತ ಒಂದು ಕಡೆಯಿಂದ ಬಂದಿರೋ ಅಂತ ಈ ಶಕ್ತಿಯುತವಾದಂಥ ಮೂಲಿಕೆನ ಎಲ್ಲರೂ ಸರ್ವರು ಇದನ್ನ ಬಳಸ್ಕೋಬೇಕು, ಎಲ್ಲರೂ ಇದರ ಒಂದು ಪ್ರಯೋಜನವನ್ನು ಪಡಿಬೇಕು. ಇದು ಇನ್ನು ಕೆಲವೇ ಕೆಲವು ಮಾತ್ರ ನಮ್ಮಲ್ಲಿರುವಂತದ್ದು. ಇದಾದ ನಂತರ ಮತ್ತೆ ನಾವು ಹೋಗ್ಬೇಕಾಗತ್ತೆ, ಮತ್ತೆ ಹೋಗಿ ಮತ್ತೆ ಅವ್ರನ್ನೆಲ್ಲ ಮತ್ತೆ ಕಾಂಟ್ಯಾಕ್ಟ್ ಸಂಪರ್ಕ ಮಾಡಿ ಮತ್ತೆ ಆ ಒಂದು ವೃಕ್ಷ ಎಲ್ಲಿದೆಯೋ ಅಲ್ಲಿ ಹೋಗಿ ಅದನ್ನ ಕಿತ್ಕೊಂಡು ಬರೋದಂತದ್ದು ಕೆಲಸ, ಈ ರೀತಿ ಮಾಡೋದು. ಇದರಲ್ಲಿ ಎರಡು ತರ ಮೂರು ತರದ್ದು ಮೂಲಿಕೆಗಳಿದಾವೆ, ಒಂದೇ ವೃಕ್ಷದ ಮೂಲಿಕೆ ಅದು. ಒಂದೇ ವೃಕ್ಷದ ಮೂಲಿಕೆ. ಈಗ ಅದನ್ನ ಮರವನ್ನ ನಾವೇನ್ ತಗೊಂಡ್ಬರ್ತೀವಿ ಇದು ಇದೇ ರೀತಿನೇ ಇರಬೇಕು. ಇದೆಲ್ಲ ಗ್ರಾಮ್ ಲೆಕ್ಕ, ಮೇಲ್ಗಡೆ ಇರತಕ್ಕಂಥದ್ದು ಏನಿದೆ ಒಟ್ಟು ಅದರದ್ದು ಇದು ಇದೆಲ್ಲ ಒಂದು ಇಷ್ಟಿಷ್ಟು ಗ್ರಾಮ್ ಅನ್ನೋದು ಇರುತ್ತೆ, ಇದೆಲ್ಲನೂ ಲೆಕ್ಕನೆ. ಒಂದೊಂದು ರೇಖೆಗಳು ಏನಿದೆ ಆ ರೇಖೆ ಎಲ್ಲನೂ ಲೆಕ್ಕನೆ ಬರುತ್ತೆ. ಅಂದ್ರೆ ಅದರದ್ದು ಒಂದೊಂದು ತಿಗಡು ಈ ಚಕ್ಕೆ ಹಿಂಗೆ ತಗೊಂಡ್ಬರ್ಬೇಕು ನಾವು. ಇದು ಯಾವುದೇ ರೀತಿ ಇದು ನಾವು ಬೇರೆ ಇನ್ನೇನು ಅದಕ್ಕೆ ಆಲ್ಟ್ರೇಷನ್ ಮಾಡೋದಂತದ್ದೆಲ್ಲ ಏನಿಲ್ಲ, ನ್ಯಾಚುರಲ್ ಆಗಿ ಹಿಂಗ್ ಬರುತ್ತೆ. ಇದು ಒಂದು ಗಂಧಕ್ಕೆ, ಒಂದು ಗಂಧದ ಮರ ಏನಿದೆ ಅದರ ಒಂದು ತೂಕಕ್ಕೆ ಬರುತ್ತೆ, ಇದು ಲೆಕ್ಕಕ್ಕೆ ಬರುತ್ತೆ. ಸೊ ಇವುಗಳನ್ನ ನೀವು ಪ್ರಯೋಗಕ್ಕೆ ಬಳಸ್ತೀವಿ, ಆ ಸಮಸ್ಯೆ ಇರತಕ್ಕಂಥ ಮನೆಗೆ ನಾವು ಬಳಸ್ತೀವಿ. ಒಂಥರ ವಿಶೇಷವಾದ ಸುಹಾಸನೆ ಹೌದು. ಇದರಿಂದ ಬಹಳಷ್ಟು ಸಮಸ್ಯೆಗಳು ಈಗಾಗಲೇ ಪರಿಹಾರ ಆಗಿದೆ. ಅಂದ್ರೆ ಆಸ್ತಿ ವಿಚಾರ ಇರ್ಬೋದು, ಅಣ್ಣ ತಮ್ಮ ಕಿತ್ತಾಡ್ಕೊಳ್ಳೋದಿರ್ಬೋದು, ಎಲ್ಲಾ ಒಂದು ವಿಚಾರಕ್ಕೂ ಇದು ಸರಿ ಮಾಡುತ್ತೆ ಅನ್ನೋಂಥದ್ದು. ನೋಡಿ, ನಾವು ಬೇರೆ ಮಾಂತ್ರಿಕರ ತರ ಈ ಬಲಿ ಅದೆಲ್ಲ ತಪ್ಪು, ನಾವು ಪ್ರಾಣಿ ಹತ್ಯೆ ಅಂತೂ ಮಾಡಲೇಬಾರದು ಅನ್ನೋದು ನಾವು ಎಲ್ಲ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಹೇಳೋದು. ಅದರ ಬದಲು ಇದನ್ನ ಮಾಡ್ಬೋದು, ಸುಮ್ ಸುಮ್ನೆ ಕೋಳಿ ಬಲಿ ಕೊಡೋದು, ಈ ಕುರಿನ ಇದ್ ಮಾಡಿ ಕಡಿಯೋದು, ಅದೆಲ್ಲಕ್ಕಿಂತ ಇಂಥ ಶಕ್ತಿಯುತವಾದಂಥ ಮೂಲಿಕೆ ಬಗ್ಗೆ ನಾವು ತಿಳ್ಕೊಂಡು ಇದನ್ನ ನಾವು ಉಪಯೋಗಿಸೋದ್ರಿಂದ ಬಹಳಷ್ಟು ಅದಕ್ಕಿಂತ 10 ಪಟ್ಟು ಜಾಸ್ತಿ ಶಕ್ತಿ ಇದರಲ್ಲಿದೆ. ಏನು ಒಂದು ಪ್ರಾಣಿ ಬಲಿ ಕೊಟ್ರೆ ಆಗತ್ತೆ ಅನ್ನೋದಲ್ಲ, ಅದಕ್ಕಿಂತ 10 ಪಟ್ಟಷ್ಟು ಇದಕ್ಕೆ ಜೀವ ಇರುತ್ತೆ, ಇದರ ಒಂದು ಶಕ್ತಿ ಹರಡುತ್ತೆ. ಹಾಗಾಗಿ ಈ ಒಂದು ಪ್ರಯೋಗ ಮಾಡೋದು ತುಂಬಾ ಒಳ್ಳೆಯದು
ಅನ್ನೋಂಥದ್ದು ನಾವು ಈ ಒಂದು ಮಾಧ್ಯಮದಲ್ಲಿ ಜನಗಳಿಗೆಲ್ಲ ಹೇಳೋಕ್ಕಿಂತ ಮಾಂತ್ರಿಕರು ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ಅನ್ನೋಂಥದ್ದು ಈ ತರ ಒಂದು ಪ್ರಯೋಗ ಇದೆ. ಸೊ ಇದು ಗಂಡ ಹೆಂಡತಿಯನ್ನ ಯಾವ ರೀತಿ ಈಗ ಒಂದು ಮಾಡೋದು ವಿಚಾರ ಅಂದ್ರೆ, ಈ ಒಂದು ಪ್ರಯೋಗ ಇದೆಯಲ್ಲ, ಈ ಪ್ರಯೋಗ ನಾವು ಅವರಿರ್ತಕ್ಕಂಥ ಒಂದು ಒಂದು ಮನೆಯಲ್ಲಿ ಒಂದು ಕೋಣೆ ಒಂದು ರೂಮ್ ಇರುತ್ತೆ, ಆ ರೂಮಲ್ಲಿ ಎಲ್ಲಿಡಬೇಕು ಏನು ಜಪ ಅಂದ್ರೆ, ಹೆಂಡತಿ ಅಥವಾ ಗಂಡ ಇಬ್ರು ಸೇರಿ ಇಬ್ಬರಲ್ಲಿ ಯಾರಿದ್ದಾರೆ, ಯಾರು ಸ್ವಲ್ಪ ದೈವ ಭಕ್ತಿ ಇರುತ್ತೆ, ಯಾರು ಇಂಥದ್ದೆಲ್ಲ ನಾವು ಹೇಳಿದ್ದನ್ನ ಮಾಡ್ತಾರೆ, ಅವ್ರು ಯಾರಾದರೂ ಒಬ್ರು ಮಾಡಿದ್ರು ಸಾಕು, ಇದು ಸಂಪೂರ್ಣ ಒಂದು ಮನೆಗೆ ಇದರ ಒಂದು ಪ್ರಭಾವ ಬೀರುತ್ತೆ. ಸೊ ಏನು ನೆಗೆಟಿವ್ ಥಾಟ್ಸ್ಗಳು ತಲೆಯಿಂದ ಆಚೆ ಹೋಗುತ್ತೆ. ಆಮೇಲೆ ಹೊರಗಡೆ ಕೋಪ ಮನೆ ಒಳಗಡೆ ತೀರಿಸ್ಕೊಳ್ಳೋದು, ಹೆಂಡತಿ ಮೇಲೆ ಗಂಡನ ಮೇಲೆ ತೀರಿಸ್ಕೊಳ್ಳೋಂಥದ್ದು ಅದಾಗಲ್ಲ, ಆಗಲ್ಲ. ಆಮೇಲೆ ಅವರು ಇಬ್ಬರ ಒಂದು ನಡುವೆ ಇರತಕ್ಕಂಥ ಭಿನ್ನಾಭಿಪ್ರಾಯಗಳು ಬದಲಾವಣೆ ಆಗುತ್ತೆ. ತುಂಬಾ ಜನ ನಮ್ಮಲ್ಲಿ ಬಂದು ಹೇಳೋವಂಥದ್ದು ಅರವಿಂದ್ ಸರ್, ಮದುವೆ ಆದಾಗಿಂದ ನಾವೆಲ್ಲ ದೂರ ದೂರನೇ ಇದ್ದೀವಿ, ನಾವು ಒಂದಾಗಿಲ್ಲ, ನಮ್ಮಲ್ಲಿ ಸಂಪರ್ಕ ಇಲ್ಲ, ನಮ್ಮಲ್ಲಿ ಯಾವುದೇ ಒಂದು ಮಾತುಕತೆ ಇಲ್ಲ, ಅವರು ಅವ್ರ ಪಾಡಿಗಿದ್ದಾರೆ ನಾನು ನನ್ನ ಪಾಡಿಗಿದ್ದೀವಿ, ಈ ಥರ ನಮ್ಮ ಅತ್ತೆ ಒಡೆಯುವಂಥದ್ದು, ಅತ್ತೆಗೆ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಮಾತುಕತೆ ಇಲ್ಲ, ಈ ಥರದ್ದೆಲ್ಲ ಬಹಳಷ್ಟು ವಿಚಾರಗಳಿದೆ. ಇದೆಲ್ಲದಕ್ಕೂ ಒಂದೇ ಒಂದು ಉತ್ತರ ಅಂತ ಹೇಳಿದ್ರೆ, ಈ ಯಕ್ಷಿಣಿಯ ಮರ, ಈ ಮೋಹಿನಿಯ ಮರ, ಇದನ್ನ ಈ ಮರದ ಒಂದು ಈ ಮೂಲಿಕೆಯಿಂದನೇ ಆ ಎಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನಂತ. ಸೊ ಇದು ಸಾಧ್ಯ ಇದೆ, ಬಟ್ ಮೂಲಿಕೆ ಬೇಕು, ಮೂಲಿಕೆ ಬೇಕು. ಈ ಮೂಲಿಕೆ ಅಂತ ಒಂದು ಜಾಗದಲ್ಲಿ ಮಾತ್ರ ಸಿಗೋದು, ಇಲ್ಲೆಲ್ಲಿ ಯಾವ ಜಾಗದಲ್ಲೂ ಕೂಡ ಸಿಗಲ್ಲ, ಪ್ರಪಂಚದಲ್ಲಿ ಆ ಜಾಗದಲ್ಲಿ ಮಾತ್ರ ಈ ಮೂಲಿಕೆ ಸಿಗುತ್ತೆ. ಸೊ ವೀಕ್ಷಕರೇ, ಇದೊಂದು ಗಂಡ ಹೆಂಡತಿಯರ ಮಧ್ಯೆ ಸಾಕಷ್ಟು ವೈಮಾನಸ್ ಇರುತ್ತೆ, ಸುಮಾರು ವಿಚ್ಛೇದನಕ್ಕೆ ದಾರಿಗಳಾಗ್ತಾ ಇರ್ತವೆ, ಅಂಥವುಗಳನ್ನ ಮತ್ತೆ ವಾಪಸ್ಸು ಒಂದುಗೂಡಿಸುವಂಥ ವಿಚಾರ. ಸೊ ನಾಗರಾಜ್ ಭಟ್ರು ಆ ಥರದ್ದೊಂದು ಮತ್ತೆ ರೆಡಿ ಮಾಡಿ ಆ ಕುಟುಂಬ ಸಂತೋಷವಾಗಿ ಬದುಕೋದಕ್ಕೆ ದಾರಿಗಳಿದ್ದಾವೆ, ಇದನ್ನು ಮಾಡ್ಬೋದು ಅಂತೇಳಿ ಈ ವಿಚಾರ ತಿಳಿಸ್ಕೊಟ್ಟವ್ರೆ. ಸೊ ಯಾರಿಗಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದವರು, ಅವಶ್ಯಕತೆ ಇದ್ದವರು, ಯಾರ್ದಾದರೂ ಮನೆಗಳಲ್ಲಿ ತೊಂದರೆ ಇದ್ದವರು, ಸೊ ನಾಗರಾಜ್ ಭಟ್ರನ್ನ ಸಂಪರ್ಕ ಮಾಡಿದ್ರೆ ಅವರು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ ಕೊಡ್ತಾರೆ. ಸೊ ನೆಕ್ಸ್ಟ್ ಇದೇ ಥರದ ಬೇರೆ ವಿಚಾರಗಳು ನಾವು ಮಾತಾಡ್ತಾ ಹೋಗ್ತೀವಿ. ಕ್ಷೀರ ಎಪಿಸೋಡ್ಗಳು ನೋಡ್ತಾ ಹೋಗಿ, ಈ ವಿಡಿಯೋಗಳು ಯಾರಿಗೆ ಅವಶ್ಯಕತೆ ಇರುತ್ತೆ ಅವರಿಗೆ ಸೊ ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತೀವಿ. ನಮಸ್ಕಾರ. ನಮಸ್ಕಾರ.